ಹಾಯ್ ಹಲೋ ಆತ್ಮೀಯರೇ, ಎಲ್ಲರೂ ಕೂಡ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸತೀಶ ಎಚ್ ಆರ್. ಸ್ನೇಹಿತರೆ, ಇವತ್ತು ತಮ್ಮೊಟ್ಟಿಗೆ ಅಭ್ಯಾಸ ಆಳೆಯಲ್ಲಿ ನೀಡಿರ್ತಕ್ಕಂಥ ಏನು ಕ್ಯೂ ಆರ್ ಕೋಡ್ ಇದೆ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಸೊ ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ತಾವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಬನ್ನಿ. ಹಾಗಾದರೆ ವಿಡಿಯೋವನ್ನು ನೋಡೋಣ, ಏನು ಕ್ಯೂ ಆರ್ ಕೋಡ್ನ ವಿಶೇಷತೆ. ಇದೇ ಮೊದಲ ಬಾರಿಗೆ DSRT ವತಿಯಿಂದ ಸಮಗ್ರ ಶಿಕ್ಷಣ ಸಹಯೋಗದೊಂದಿಗೆ ಏನು ವರ್ಕ್ಶೀಟ್ಸನ್ನು ನೀಡಲಾಗಿದೆ. ಈ ವರ್ಕ್ಶೀಟ್ಸಲ್ಲಿ ಒಂದು ಸ್ಪೆಷಲ್ ಅಂತೇಳಿದರೆ, ವಿಶೇಷತೆ ಅಂತೇಳಿದರೆ, ಕ್ಯೂ ಆರ್ ಕೋಡನ್ನು ಅಳವಡಿಸಿರ್ತಕ್ಕಂಥದ್ದು. ಸೊ ಈ ಕ್ಯೂ ಆರ್ ಕೋಡ್ ಏನು ಮಾಡುತ್ತೆ ಮತ್ತು ಈ ಕ್ಯೂ ಆರ್ ಕೋಡ್ನ ಉಪಯೋಗ ಏನು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಕೆಲವೊಂದು ಅಭ್ಯಾಸ ಆಳೆಗಳನ್ನು ತಾವು ವೀಕ್ಷಣೆಯನ್ನು ಮಾಡಿದರೆ ಕ್ಯೂ ಆರ್ ಕೋಡನ್ನು ನೀಡಲಾಗಿದೆ. ಈ ಕ್ಯೂ ಆರ್ ಕೋಡನ್ನು ತಮ್ಮ ಒಂದು ಸ್ಮಾರ್ಟ್ ಫೋನ್ನಲ್ಲಿ ಸ್ಕ್ಯಾನ್ ಮಾಡಿದರೆ ಈ ಕ್ಯೂ ಆರ್ ಕೋಡ್ ಇರ್ತಕ್ಕಂಥ ಆಡಿಯೋ ಅಥವಾ ವಿಡಿಯೋಗೆ ಲಿಂಕ್ ಆಗುತ್ತೆ. ಅದು ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ವೆಬ್ಸೈಟ್ಗೆ ತಮ್ಮನ್ನು ಕರೆದುಕೊಂಡು ಹೋಗುತ್ತೆ, ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ಮಕ್ಕಳಕ್ಕೆ ಕಲಿಕೆಯ ಅನುಭವಗಳನ್ನು ನೀಡ್ತಕ್ಕಂಥ ಚಿಕ್ಕ ಚಿಕ್ಕ ವಿಡಿಯೋಗಳಿದೆ, ಆಡಿಯೋಗಳನ್ನು ಅಳವಡಿಸಲಾಗಿದೆ. ಸೊ ಇವುಗಳನ್ನು ನೋಡುವುದರ ಮೂಲಕ ಮಕ್ಕಳು ಹೊಸ ಕಲಿಕೆಯ ಅನುಭವಗಳನ್ನು ಪಡಿತಾ ಹೋಗ್ತಾರೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿ ಅಭ್ಯಾಸದ ಆಳೆಯ ಮೇಲೆ ಕ್ಯೂ ಆರ್ ಕೋಡನ್ನು ನೀಡಲಾಗಿದೆ. ತಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಸ್ಕ್ಯಾನರ್ ಮೂಲಕ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡ್ತಾ ವಿದ್ಯಾರ್ಥಿಗಳು ಅದರ ಒಂದು ಕಲಿಕೆಯ ಅನುಭವಗಳನ್ನು ಪಡಿತಾ ಹೋಗಬಹುದು. ಸೊ ಹಾಗಾದ್ರೆ ಯಾವ ರೀತಿ ನಾವು ಇದನ್ನ ಸ್ಕ್ಯಾನ್ ಮಾಡೋದಂತಕ್ಕಂಥದನ್ನ ನೋಡೋಣ, ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ. ಶಿಕ್ಷಕಿ ಸುಜಾತಾ ರೇವಣಕರ್, ಪ್ರಾಯೋಜಕರು DSERT. ಯುಗ ಯುಗಾದಿ ಕಳೆದರು ಯುಗಾದಿ ಮರಳು ಬರುತ್ತಿದೆ. ಯುಗ ಯುಗಾದಿ ಕಳೆದರು ಅಭ್ಯಾಸ ಹಾಳೆಯಲ್ಲಿ ಕ್ಯೂ ಆರ್ ಕೋಡ್ ಅನ್ನ ಯಾವ ರೀತಿ ಸ್ಕ್ಯಾನ್ ಮಾಡೋದು ಅಂತಕ್ಕಂಥದನ್ನ ಪರಿಚಯವನ್ನ ಮಾಡ್ಕೊಂಡ್ರಿ. ಕ್ಯೂ ಆರ್ ಕೋಡ್ ಅನ್ನ ಯಾಕೆ ನೀಡಲಾಗಿದೆ ಅಂತಕ್ಕಂಥದನ್ನು ಕೂಡ ತಿಳ್ಕೊಂಡ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನವನ್ನ ತಾವು ವೀಕ್ಷಣೆಯನ್ನ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಲಿ ಕಲಿ ವಾಣಿ, ಶಿಕ್ಷಣ ವಾಣಿ ಮತ್ತೆ ಕಲಿನಲಿ ವಾಣಿ ಅಂತಕ್ಕಂಥ ಪ್ಲೇ ಲಿಸ್ಟ್ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಅಳವಡಿಸಲಾಗಿದೆ. ಸೊ ತಮ್ಮ ಮಕ್ಕಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕ ಹೊಸ ಕಲಿಕೆಯ ಅನುಭವಗಳನ್ನು ತಾವೆಲ್ಲರೂ ಕೂಡ ನೀಡ್ತೀರಾ ಅಂತೇಳಿ ತಮ್ಮ ಒಂದು ಭರವಸೆಯೊಂದಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು, ನಮಸ್ತೆ.